ನೀವು ನೋಡ್ತಾ ಇದ್ದೀರಾ ಸುವರ್ಣ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹೆಲ್ತ್ ಪ್ಲಸ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹೆಲ್ತ್ ಪ್ಲಸ್ ಇನ್ನು ಮೇಲೆ ಬದಲಾದ ಸಮಯದಲ್ಲಿ ಸೋಮವಾರದಿಂದ ಶುಕ್ರವಾರ ಮಧ್ಯಾಹ್ನ 2:00 to 2:30, ಹಾಗೆ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 12:30 to 1:00 ತನಕ. ವೀಕ್ಷಕರೇ, ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ನಾನಾ ಥರದ ಸಮಸ್ಯೆಗಳು ಎದುರಾಗುತ್ತೆ. ಸಾಮಾನ್ಯವಾಗಿ ಅಷ್ಟೇ ತೀವ್ರವಾಗಿ ಕಾಡುವಂತಹ ಸಮಸ್ಯೆ ಅಂದರೆ ಆರ್ಥ್ರೈಟಿಸ್, ಅದರಲ್ಲೂ ಮಂಡಿ ನೋವು. ಎಷ್ಟೇ ಚಿಕಿತ್ಸೆ ಮಾಡಿದ್ರೂ ಈ ಮಂಡಿ ನೋವಿಗೆ, ಆರ್ಥ್ರೈಟಿಸ್ಗೆ ಪರಿಹಾರನೇ ಸಿಗ್ತಾ ಇಲ್ಲ ಅಂತ ಹೇಳೋ ಮಂದಿ ನಮ್ಮ ನಡುವೆ ಸಾಕಷ್ಟು ಇದ್ದಾರೆ. ವೀಕ್ಷಕರೇ, ಆರ್ಥ್ರೈಟಿಸ್ ಬಗ್ಗೆ ತಿಳ್ಕೊಂಡಷ್ಟು ಅದು ಕಡಿಮೆ ಅಂತ ನಮಗನ್ಸುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಬಗ್ಗೆ, ಮಂಡಿ ನೋವಿನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ಮೂಳೆ ತಜ್ಞರು, ಹಾಗೆ ಮಂಡಿ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಮಲ್ಲಿನಾಥ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆಯೇ ಆರ್ಥ್ರೈಟಿಸ್, ಮಂಡಿ ನೋವಿನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಡಾಕ್ಟರ್, ಮಂಡಿ ನೋವು ಅನ್ನುವಂಥದ್ದು ಯಾರನ್ನು ಬಿಡದೇ ಇರೋ ಸಮಸ್ಯೆ ಅಂತ ಹೇಳ್ಬೋದು. ಒಂದು ವಯಸ್ಸಿನ ನಂತರ ಸಾಕಷ್ಟು ಜನರು ಈ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ. ಮುಖ್ಯವಾಗಿ ಮಂಡಿ ನೋವು ಬರೋದಕ್ಕೆ ಏನ್ ಕಾರಣ ಇರುತ್ತೆ ಡಾಕ್ಟರ್? ಮಂಡಿ ನೋವು ಬರೋದಕ್ಕೆ ಎಷ್ಟೊಂದು ಕಾರಣಗಳಿದೆ, ನಾವು ಅದನ್ನ ಏಜ್ ವೈಸ್ ಡಿವೈಡ್ ಮಾಡಿಕೊಂಡ್ರೆ ಭಾಳ ಈಸಿಯಾಗಿ ಹೇಳ್ಬೋದು. ಈಗ ಚಿಕ್ಕ ಮಕ್ಕಳಲ್ಲಿ ಬರ್ಬೋದು, ಮಿಡಲ್ ಏಜಲ್ಲಿ ಬರ್ಬೋದು, ವಯಸ್ಸು ತುಂಬ ವಯಸ್ಸಾದಲ್ಲಿ ಬರುವಂಥ ಕಾರಣಗಳಿರುತ್ತೆ. ಈಗ ಚಿಕ್ಕ ವಯಸ್ಸಲ್ಲಿ ಬರಬೇಕಂದ್ರೆ ಇಂಜುರಿ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ ಅಂದರೆ ಕೀವು ತುಂಬಿಕೊಂಡಿರ್ಬೋದು, ಅಥವಾ ಏನಾದರೂ ಗಡ್ಡೆ ಏನಾದರೂ ಬೆಳ್ಕೊಂಡು ನೋವು ಬರ್ಬೋದು, ಈ ಥರ ಕಾರಣದಿಂದ ಬರುತ್ತೆ. ಈಗ ಮಧ್ಯ ವಯಸ್ಕರಲ್ಲಿ ಸಾಮಾನ್ಯವಾಗಿ ಕಂಡು ಬರೋದು ಅಂತಂದರೆ ಇಂಜುರಿ ಆಗಿ, ಲಿಗಾಮೆಂಟ್ ಇಂಜುರಿ ಅಂತ ಹೇಳ್ತೀವಿ, ಲಿಗಾಮೆಂಟ್ ಇಂಜುರಿ ಆಗಿ ಬರ್ಬೋದು. ಕೆಲವೊಬ್ಬರಿಗೆ ಮಧ್ಯ ವಯಸ್ಕರಲ್ಲಿ ಆರ್ಥ್ರೈಟಿಸ್ ಅಂತ ಬರುತ್ತೆ, ರುಮಟಾಡ್ ಆರ್ಥ್ರೈಟಿಸು, ಸಂಧಿವಾತ ಅಂತ ಹೇಳ್ತಾರೆ ಸಾಮಾನ್ಯ ಭಾಷೆಯಲ್ಲಿ. ಆ ಥರ ರುಮಟಾಡ್ ಆರ್ಥ್ರೈಟಿಸ್ ಅಂದ್ರೂ ಮಂಡಿ ನೋವು ಬರುವಂಥ ಸಾಧ್ಯ ಇರುತ್ತೆ ಈ ಮಧ್ಯ ವಯಸ್ಕರಲ್ಲಿ. ಮತ್ತು ಏಜ್ ಆಗ್ತಾ ಆಗ್ತಾ ಇದ್ದಾಗೆ ಇದು ಮಂಡಿ ಸವಿತ ಹೋಗುತ್ತೆ. ನಾರ್ಮಲ್ ಏಜಿಂಗ್ ಪ್ರೊಸೆಸ್ಸು, ಮಂಡಿ ಸವಿತ ಹೋಗಿ ಅದಕ್ಕೆ ನಾವು ಆರ್ಥ್ರೈಟಿಸು ಅಂತ ಹೇಳ್ತೀವಿ. ಆರ್ಥ್ರೈಟಿಸ್ ಮಂಡಿ ಸವಿಗೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದು ಏಜ್ ಆಗ್ತದೆ ಹಿಂಗೆ ಬರ್ತಾ ಹೋಗುತ್ತೆ. ನೀವು ಹೇಳಿದಾಗೆ ಈ ಮಂಡಿ ನೋವು 60 ವರ್ಷ ಆದ ನಂತರ ಆಲ್ಮೋಸ್ಟ್ ತುಂಬ ಜನರಿಗೆ ಇರುತ್ತೆ. ತುಂಬ ಜನರಿಗೆ ಎಷ್ಟು ಅಂತಂದರೆ 150ಕ್ಕಿಂತ ಜಾಸ್ತಿ ಜನರಿಗೆ ಮಂಡಿ ನೋವು ಇರುತ್ತೆ. ಹಾಗೆ ಆಮೇಲೆ ಇನ್ನೂ ಏಜ್ ಆಗ್ತಾ ಇದ್ದ ಆಗ್ತಾ ಇದ್ದಾಗೆ ಅದರ ಇನ್ಸಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಭಾಳ ಸಾಮಾನ್ಯವಾಗಿರುವಂಥ ಒಂದು ತೊಂದರೆ. ಸಾಮಾನ್ಯವಾಗಿ ಡಾಕ್ಟರ್, ಮಂಡಿ ನೋವು ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಏಜ್ ಆದವ್ರ ಮೇಲೆ, ತುಂಬ ಏಜ್ ಆದವರಿಗೆ ಕಾಣುತ್ತೆ. 50-60 ವರ್ಷ ಆಗ್ತಾ ಇದ್ದಾಗೆ ಮಂಡಿ ನೋವು ಜಾಸ್ತಿಯಾಗಿ ಕಂಡು ಬರುತ್ತೆ. ಇತ್ತೀಚೆಗೆ ಡಾಕ್ಟರ್, ಮಧ್ಯ ವಯಸ್ಕರಲ್ಲಿ ಕೂಡ ನಾನಾ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಯಾರನ್ನೇ ಕೇಳಿದ್ರು ಅಷ್ಟೇ, ಯಾವುದೇ ವೈದ್ಯರಾದ್ರೂ ಮೊದಲು ಹೇಳೋದು ನಮ್ಮ ಜೀವನ ಶೈಲಿ ಅಂತ. ಈ ಮಂಡಿ ನೋವಿಗೂ ಹಾಗೇನಾ? ಮಧ್ಯ ವಯಸ್ಕರಲ್ಲಿ ಕಾಣಿಸ್ಕೊಳ್ಳೋ ಮಂಡಿ ನೋವಿಗೆ ಏನ್ ಕಾರಣ? ಹೌದು, ಈಗ ಮಂಡಿ ನೋವು ಮುಂಚೆಗೆ ಮತ್ತೆ ಈಗ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇದೆ. ಮಧ್ಯ ವಯಸ್ಕರಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇದಕ್ಕೆ ಎಷ್ಟೊಂದು ಕಾರಣಗಳು ಬರುತ್ತೆ. ಒಂದು ಈಗ ಮಧ್ಯ ವಯಸ್ಕರಲ್ಲಿ ಅಥವಾ ಯಂಗ್ ಏಜ್ ಪರ್ಸನ್ಸಲ್ಲಿ ಮಂಡಿ ನೋವು ಕಾಣಿಸ್ಕೊಳ್ಬೇಕಂತಂದರೆ ಈಗ ಯಂಗ್ ಏಜ್ ಅವರು ಆಕ್ಸಿಡೆಂಟ್ಗೆ ಸ್ವಲ್ಪ ಜಾಸ್ತಿ ಪ್ರೋನು ಮುಂಚೆಗಿಂತ. ಒಂದು 10-20 ವರ್ಷ ಮುಂಚೆ ನಾವು ಕಂಪೇರ್ ಮಾಡಿದರೆ ಈಗಿನ ಕಾಲದಲ್ಲಿ 2-ವೀಲರ್ಸ್ ಆಕ್ಸಿಡೆಂಟ್ಸ್, 4-ವೀಲರ್ ಆಕ್ಸಿಡೆಂಟ್ಸು ಅಥವಾ ಯಾವುದೋ ಸ್ಪೋರ್ಟ್ಸ್ ಇಂಜುರೀಸ್ ಜಾಸ್ತಿ ಕಾಮನು. ಅದರಿಂದ ಅವರ ಮಂಡಿಯಲ್ಲಿ ಲಿಗಮೆಂಟ್ ಇಂಜುರಿ ಆಗಿರ್ಬೋದು ಅಥವಾ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರ್ಬೋದು, ಈ ಥರ ಕಾರಣಗಳಿಂದ ಕಂಡು ಬರುತ್ತೆ. ಇನ್ನೊಂದು ಕಾರಣ ಅಂತಂದರೆ ಆ್ಯಕ್ಟಿವಿಟೀಸು. ಈಗ ಬೆಳಗ್ಗೆಯಿಂದ ಸಾಯಂಕಾಲವರು ಜಾಸ್ತಿ ಜನ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಮುಂಚೆಗಿಂತ ಈಗ ಕಡಿಮೆ ಆಗಿದೆ. ಹಾಗಾಗಿ ಈಗ ತೊಡೆಯಲ್ಲಿರುವಂಥ ಮಸಲ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ, ಮತ್ತು ಸ್ಟ್ಯಾಂಡಿಂಗ್ ವರ್ಕಿಂದ ಈ ಕಾಲು ನೋವು, ಮೊಳಕಾಲು ನೋವು ಜಾಸ್ತಿ ಕಂಡುಬರುತ್ತೆ. ಇನ್ನೊಂದು ಸ್ಟ್ರೆಸ್ಸನ್ನು ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಈಗ. ಮುಂಚೆಗೆ ಈಗ ಕಂಪೇರ್ ಮಾಡಿದರೆ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ಸನ್ನು ಜಾಸ್ತಿ ಆಗಿದೆ. ಯಾರಿಗೆ ಮೆಂಟಲ್ ಸ್ಟ್ರೆಸ್ಸನ್ನು ಜಾಸ್ತಿ ಇರುತ್ತೆ ಅವರಿಗೆ ಈ ಆರ್ಥ್ರೈಟಿಸು, ಈಗ ರುಮಟಾಡ್ ಆರ್ಥ್ರೈಟಿಸು, ಸಂಧಿವಾತ ಅನ್ನೋದು ಸ್ವಲ್ಪ ಆ್ಯಕ್ಟಿವಿಟಿ ಜಾಸ್ತಿ ಕಂಡುಬರುತ್ತೆ. ಹೀಗಾಗಿ ಅದು ಪ್ರೆಸಿಪಿಟೇಟ್ ಮಾಡುತ್ತೆ, ಅಂದರೆ ಆರ್ಥ್ರೈಟಿಸ್ ಇರೋದನ್ನು ನೋವು ಜಾಸ್ತಿಯಾಗಿ ಕಂಡುಬರೋಂಗೆ ಮಾಡುತ್ತದು. ಹೀಗಾಗಿ ಈಗ ಮುಂಚೆ ಕಂಪೇರ್ ಮಾಡಿದರೆ ಈಗ ಮಧ್ಯ ವಯಸ್ಕರಲ್ಲೂ ಸಹಿತ ಮಂಡಿ ನೋವು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಇತ್ತೀಚೆಗೆ ಡಾಕ್ಟರ್, ನಮ್ಮ ನಡುವೆ ಏನಾಗಿದೆ, ಬಹಳಷ್ಟು ಜನ ಅವ್ರು ಇರಬೇಕಾದ ತೂಕಕ್ಕಿಂತ ಸ್ವಲ್ಪ ಜಾಸ್ತಿಯೇ ತೂಕದವ್ರು ಇರ್ತಾರೆ. ಈ ಅತಿಯಾದ ತೂಕಕ್ಕೂ ಮಂಡಿ ನೋವಿಗೂ ಏನಾದರೂ ಸಂಬಂಧ ಇದೆಯಾ? ಅತಿಯಾದ ತೂಕಕ್ಕೆ ಮಂಡಿ ನೋವಿಗೆ ಡೆಫಿನೆಟ್ಲಿ ಸಂಬಂಧ ಇದೆ. ಆದರೆ ಬರೀ ತೂಕದಿಂದನೇ ಮಂಡಿ ನೋವು ಬರಲ್ಲ. ಈ ತುಂಬ ದಪ್ಪ ಇದ್ದಾರೆ ಅಂತಂದರೆ ಮಂಡಿ ನೋವು ಬರಲ್ಲ. ಆದರೆ ಓವರ್ ದ ಟೈಮ್ ಏನಾಗುತ್ತೆ, ಮಂಡಿ ಮೇಲೆ ಜಾಸ್ತಿ ಲೋಡ್ ಬರ್ತಾ ಹೋಗುತ್ತೆ. ಜಾಸ್ತಿ ಲೋಡ್ ಬರ್ತಾ ಹೋಗಿ ಹೋಗಿ ಮಂಡಿ ಏನಾಗುತ್ತೆ, ಸ್ಟ್ರೆಸ್ ವೇರ್ ಆ್ಯಂಡ್ ಟೇರ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಕಾರ್ಟಿಲೇಜ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಆಮೇಲೆ ಮಂಡಿ ನೋವು ಸ್ವಲ್ಪ ಬೇಗ ಕಂಡುಕೊಂಡು ಬರುತ್ತೆ, ಆಮೇಲೆ ಸ್ವಲ್ಪ ಸಿವಿರಿಟಿ ಜಾಸ್ತಿ ಇರುತ್ತೆ. ಓವರ್ ವೇಟ್ ಇರೋರಲ್ಲಿ ಸಿವಿರಿಟಿ ಜಾಸ್ತಿ ಇರುತ್ತೆ.
ಹಾಗಾದ್ರೆ ಈ ಮಂಡಿ ನೋವಿಗೆ ಪರಿಹಾರ ಏನಿದೆ ಡಾಕ್ಟರ್? ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇರುತ್ತೆ, ಮಂಡಿ ನೋವಿಗೆ ಏನಿದೆ ಪರಿಹಾರ? ಮಂಡಿ ನೋವಿಗೆ ನಾವು ಯಾವ ವಯಸ್ಕರಲ್ಲಿ ಮಂಡಿ ನೋವು ಬರ್ತಾ ಇದೆ, ಯಾವ ಕಾರಣದಿಂದ ಬರ್ತಾ ಇದೆ ಅಂತ ಫಸ್ಟ್ ತಿಳ್ಕೊಬೇಕು, ಆಮೇಲೆ ಅದಕ್ಕೆ ಪರಿಹಾರನ ಕಂಡುಕೊಳ್ಬೇಕಾಗತ್ತೆ. ಈಗ ಚಿಕ್ಕ ವಯಸ್ಕರಲ್ಲಿ ಮಂಡಿ ನೋವು ಬರ್ತಾ ಇದೆ ಅಂತಂದರೆ ಏನೋ ಒಂದು ಬಲವಾದ ಕಾರಣ ಇದೆ ಅಂತ ಅರ್ಥ. ಅಂದರೆ ಈಗ ಮಕ್ಕಳಲ್ಲಿ ನೋವು ಬರ್ತಾ ಇದೆ, ಇದರಲ್ಲಿ ನೋವು ಬರ್ತಾ ಇದೆ ಅಂದರೆ ಏನೋ ಒಂದು ಕಾರಣ ಇದೆ. ಆ ಕಾರಣವನ್ನು ನಾವು ನಿವಾರಿಸಿದ್ರೆ ಮಾತ್ರ ನೋವು ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ಏನಾದ್ರು ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು, ಏನೋ ಬೆಳ್ಕೊಂಡಿರ್ಬೋದು, ಅದನ್ನು ನಾವು ನಿವಾರಿಸಬೇಕಾಗತ್ತೆ. ಮಧ್ಯ ವಯಸ್ಕರಲ್ಲಿ ಹೇಳ್ತಾ ಇದ್ದೆ, ಈಗ ಲಿಗಮೆಂಟ್ ಇಂಜುರಿಯಿಂದ ಯೂಶಲಿ ಬರೋದು, ಅಥವಾ ಅರ್ಲಿ ಆರ್ಥ್ರೈಟಿಸಿಂದ ನೋವು ಬರುತ್ತೆ. ಈಗ ಲಿಗಮೆಂಟ್ ಇಂಜುರಿ ಆಗಿದೆ ಮಧ್ಯ ವಯಸ್ಕರಲ್ಲಿ ಅಥವಾ ಯಂಗ್ ಅಡಲ್ಟ್ಸಲ್ಲಿ ಅಂತಂದರೆ ಆ ಲಿಗಮೆಂಟ್ ಇಂಜುರಿ ಎಷ್ಟು ಸಿವಿಯರಿಟಿ ಇದೆ ಅಂತ ನೋಡ್ಕೋಬೇಕು, ಆಮೇಲೆ ಎಷ್ಟು ತೊಂದರೆ ಕೊಡ್ತಾ ಇದೆ ನೋಡ್ಕೋಬೇಕು, ಆಮೇಲೆ ಆ ಪರ್ಸನ್ ಆ್ಯಕ್ಟಿವಿಟೀಸ್ ಏನಿದೆ, ವರ್ಕ್ ಏನಿದೆ, ಇದನ್ನೆಲ್ಲ ಅಸೆಸ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ. ಅದರ ಪ್ರಕಾರ ನಾವು ಟ್ರೀಟ್ಮೆಂಟನ್ನು ಟೇಲರ್ ಮಾಡಬೇಕಾಗತ್ತೆ. ಅಂದರೆ ಅವ್ರಿಗೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಎಲ್ಲರಿಗೂ ಒಂದೇ ಥರದ ಟ್ರೀಟ್ಮೆಂಟನ್ನು ಬರಲ್ಲ. ಈಗ ಒಬ್ಬರಿಗೆ ಲಿಗಮೆಂಟ್ ಇಂಜುರಿ ಆಗಿದೆ ಅಥವಾ ಒಬ್ಬರಿಗೆ ಆರ್ಥ್ರೈಟಿಸ್ ಇದೆ ಅಂತಂದರೆ ಎಲ್ಲರಿಗೂ ಒಂದೇ ಥರದ ಟ್ರೀಟ್ಮೆಂಟ್ ಬರಲ್ಲ. ನಾವು ಎಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈಗ ಒಂದು 20 ವರ್ಷದ ಹುಡುಗ ಇದ್ದಾನೆ, ಅವನಿಗೆ ಲಿಗಮೆಂಟ್ ಇಂಜುರಿ ಆಗಿದೆ, ಅವನಿಗೆ ಓಡಾಡೋಕ್ಕೆ ಏನಾಗ್ತಾ ಇದೆ, ಕಷ್ಟ ಕೊಡ್ತಾ ಇದೆ, ಕಾಲು ಮಡಚ ಕಷ್ಟ ಕೊಡ್ತಾ ಇದೆ, ಹತ್ತುವ ಇಳಿಯುವ ಕಾಲು ಸ್ಲಿಪ್ ಆಗ್ತಾ ಇದೆ ಅಂತಂದರೆ ಓಕೆ, ಅವನಿಗೆ ಸರ್ಜರಿ ಬೇಕಾಗತ್ತೆ. ಅಂದರೆ ಕೀಹೋಲ್ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ. ಸರ್ಜರಿ ಮಾಡಿ ಲಿಗಮೆಂಟ್ ಏನು ಡ್ಯಾಮೇಜ್ ಆಗಿರುತ್ತೆ ಅದನ್ನು ರಿಪೇರ್ ಮಾಡೋದಾಗಲಿ, ರೀಕನ್ಸ್ಟ್ರಕ್ಷನ್ ಮಾಡೋದನ್ನಾಗಲಿ ಮಾಡ್ತೀವಿ. ಇನ್ನು ಕೆಲವೊಬ್ಬರಿಗೆ ನೀವು ನೋಡಿರ್ತೀರ, ಎಸ್ಪೆಷಲಿ ಲೇಡೀಸ್ಗೆ ಕೆರಡು ಕುತ್ಕೊಂಡು ಹೇಳುವಾಗ ಮಾತ್ರ ಸ್ವಲ್ಪ ಡಿಸ್ಕಂಫರ್ಟ್ ಅನಿಸ್ತಾ ಇರ್ತಾರೆ, ಕೆಲವೊಬ್ಬರು ಹತ್ತುವಾಗಿಳುವಾಗ ಮಾತ್ರ ಡಿಸ್ಕಂಫರ್ಟ್ ಅಂತ ಹೇಳ್ತಿರ್ತಾರೆ. ಆ ಥರದ್ರಿಗೆ ಅಷ್ಟೊಂದು ಅಗ್ರೆಸಿವ್ ಆಗಿ ಈ ಥರ ಸರ್ಜರಿ ಮಾಡುವಂಥದ್ದಾಗಲಿ ಇದು ಮಾಡುವಂಥದ್ದಾಗಲಿ ಅವಶ್ಯಕತೆ ಬರಲ್ಲ. ಅವರಿಗೆ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ಕೊಡ್ತೀವಿ, ಮತ್ತು ಎಕ್ಸಸೈಸನ್ನು ಹೇಳ್ಕೊಡ್ತೀವಿ. ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತಂದರೆ ಆ ಥರದ ಆ್ಯಕ್ಟಿವಿಟೀಸನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ ಅಂತ. ಈಗ 10 ದಿನ ಆದಷ್ಟು ಅವಾಯ್ಡ್ ಮಾಡಿ, ಕೆರಡು ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಮತ್ತು ಎಕ್ಸಸೈಸು ಅಂತಂದರೆ ತೊಡೆ ಗಟ್ಟಿಯಾಗುವಂಥ ಎಕ್ಸಸೈಸ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊಡ್ತೀವಿ. ಅಷ್ಟೇ ಸಾಕು ಅವರಿಗೆ. ಹೀಗೆ ಅದು ಯಾವ ಪರ್ಸನ್ಗೆ ಎಷ್ಟು ಎಫೆಕ್ಟ್ ಮಾಡ್ತಾ ಇದೆ ಮತ್ತು ಎಷ್ಟು ಸಿವಿಯರಿಟಿ ಇದೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಆಮೇಲೆ ಏಜ್ ಆಗ್ತದೆ, ಹೆಂಗೆ ಮಂಡಿ ನೋವು ಬರ್ತಾ ಇದೆ, ತುಂಬ ಅದ್ರ ಮೇಲೆ ಯಾವ ಏಜಲ್ಲಿದೆ, ಅವ್ರಿಗೇನು ತೊಂದರೆ ಕೊಡ್ತಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಮಸ್ಯೆ ಯಾರಲ್ಲಿದೆ, ಯಾವ ಥರದಲ್ಲಿದೆ ಅಂತ ನೋಡಿಕೊಂಡು ನೀವು ಚಿಕಿತ್ಸೆ ಕೊಡ್ತೀರಾ. ಡಾಕ್ಟರ್, ನೀವು ಲಿಗಮೆಂಟ್ ಇಂಜುರಿ ಅಂತ ಹೇಳೋ ಒಂದು ಶಬ್ದ ಬಳಸಿದ್ರಿ, ಲಿಗಮೆಂಟ್ ಇಂಜುರಿಯನ್ನು ನೀವು ವಿವರವಾಗಿ ಯಾವ ಥರ ಹೇಳ್ತೀರಾ ಡಾಕ್ಟರ್? ಅದು ಮಂಡಿ ನೋವುಗಿಂತ ಯಾವ ಥರ ಭಿನ್ನವಾಗಿದೆ? ಅಂದರೆ ಲಿಗಮೆಂಟ್ ಇಂಜುರಿ ಅಂತಂದರೆ ಅದರಲ್ಲಿ 2 ಲಿಗಮೆಂಟ್ ಬರುತ್ತೆ, ಮೊಳಕಾಲು ಒಳಗಡೆ ಇರುವಂಥ ಲಿಗಮೆಂಟ್ಸ್ ಬರುತ್ತೆ, ಮತ್ತು ಹೊರಗಡೆ ಇರುವಂಥ ಲಿಗಮೆಂಟ್ಸ್ ಬರುತ್ತೆ. ಮೊಳಕಾಲು ಒಳಗಡೆ ಈಗ ಎಂಟೀರಿಯರ್ ಕ್ರೂಸೈಡ್ ಲಿಗಮೆಂಟು ಮತ್ತು ಪೋಸ್ಟೀರಿಯರ್ ಕ್ರೂಸೈಡ್ ಲಿಗಮೆಂಟ್ಸ್ ಅಂತ ಬರ್ತವೆ, ಮತ್ತು 2 ಕುಷನ್ಸ್ ಬರ್ತವೆ, ಅದಕ್ಕೆ ಮೆನಿಸ್ಕಸ್ಸು ಅಂತ ಹೇಳ್ತೀವಿ ನಾವು. ಈಗ ಎಂಟೀರಿಯರ್ ಕ್ರೂಸೈಡ್ ಲಿಗಮೆಂಟು ಮತ್ತು ಪೋಸ್ಟೀರಿಯರ್ ಕ್ರೂಸೈಡ್ ಲಿಗಮೆಂಟ್ ಕೆಲಸ ಏನು ಅಂತಂದರೆ ಅವು ಮೊಳಕಾಲನ್ನು ಒಂದೇ ಕಡೆ ಹಿಡ್ಕೊಂಡು ಇಟ್ಟಿರ್ತವೆ. ಒಂದು ಮೊಳಕಾಲು ಒಂದೇ ಪೊಸಿಷನಲ್ಲಿ ಮೂವ್ ಆಗಬೇಕು ಅಂತಂದರೆ ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಕುಷನ್ಸ್ ಏನಂತಂದರೆ ಕುಷನ್ ಕೆಲಸ ಮೊಳಕಾಲನ್ನ ಕುಷನಿಂಗ್ ಮಾಡುವಂಥದ್ದು. ಹಾಗೆ ಈಗ ಕುಷನ್ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂದರೆ ಕಾಲು ಮೂವ್ ಆಗುವಾಗ ಮೂವ್ ಆಗ್ತಾ ಇರುತ್ತೆ, ಕಾಲು ಬೆಂಡ್ ಮಾಡುವಾಗ ಸ್ಟ್ರೇಟ್ ಮಾಡುವಾಗ ಮೂವ್ ಆಗೋದು, ಒಳಗಡೆ ಏನೋ ಸಿಕ್ಕಾಕೊಂಡಂಗೆ ಅನಿಸ್ತಾ ಇರೋದು ಅಂದರೆ ಕುಷನ್ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಆಮೇಲೆ ಲಿಗಮೆಂಟ್ ಒಳಗಡೆ ಈಗ ನಾನು ಹೇಳ್ತಾ ಇದ್ದೆ ಎಂಟೀರಿಯರ್ ಕ್ರೂಸೈಡ್ ಲಿಗಮೆಂಟು ಅಥವಾ ಪೋಸ್ಟೀರಿಯರ್ ಕ್ರೂಸೈಡ್ ಲಿಗಮೆಂಟ್ ಕಟ್ಟಾಗಿತ್ತು ಅಂದರೆ ಅವಾಗ ಏನಾಗುತ್ತೆ, ಈಗ ಅವರು ಏನೋ ಹಿಡಿಬೇಕಂತಿರ್ತಾರೆ ಅಥವಾ ಹತ್ಬೇಕಂತಿರ್ತಾರೆ, ಅವಾಗ ಕಾಲು ಸ್ಲಿಪ್ ಆದಂಗೆ ಆಗ್ತಾ ಇರುತ್ತೆ, ಅಥವಾ ಓಡ್ತಾ ಇರ್ತಾರೆ ಕಾಲು ಸ್ಟ್ರೆಂತ್ ಕಡಿಮೆ ಅಂತ ಅನಿಸ್ತಾ ಇರುತ್ತೆ, ವೀಕ್ನೆಸ್ ಅನಿಸ್ತಾ ಇರುತ್ತೆ, ಆ ಥರ ಅವ್ರಿಗೆ ಫೀಲಿಂಗ್ ಬರ್ತಾ ಇರುತ್ತೆ. ಈ ಥರ ಏನಾದರೂ ಫೀಲಿಂಗ್ ಬರ್ತಾ ಇದೆ, ಕಾಲು ಸ್ಲಿಪ್ ಆದಂಗೆ ಅನಿಸ್ತಾ ಇದೆ, ಅಳಗಾಡ್ದಂಗೆ ಅನಿಸ್ತಾ ಇದೆ, ಸ್ಟ್ರೆಂತ್ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ಅಂದರೆ ನಾವು ಏನು ಮಾಡ್ತೀವಿ, ಟೆಲಿಸ್ಕೋಪಿಕ್ ಸರ್ಜರಿ ಮಾಡ್ತೀವಿ, ಆರ್ಥ್ರೋಸ್ಕೋಪ್ ಹಾಕಿ ಆ ಲಿಗಮೆಂಟನ್ನು ನಾವು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಆ ಥರ ರೀಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಈ ಮೊಳಕಾಲು ನೋವು ಕಡಿಮೆ ಆಗುತ್ತೆ, ಮತ್ತು ಮುಂದೆ ಆಗುವಂಥ ಅನಾಹುತಗಳು ಈ ಥರ ಲಿಗಮೆಂಟ್ ಇಂಜುರಿ ನಾವು ಹಾಗೆ ಬಿಟ್ಟರೆ ಏನಾಗುತ್ತೆ, ಮೊಳಕಾಲು ಸವಿತಾ ಹೋಗಿಬಿಡುತ್ತೆ, ಅದನ್ನು ನಾವು ತಡೆಗಟ್ಟಬಹುದು, ಮತ್ತು ಅವರಿಗೆ ಈ ಥರದ ಆಸಕ್ತಿ ಅನ್ನೋದು ಕಡಿಮೆ ಆಗಿ ಹೋಗುತ್ತೆ. ಇನ್ನು ಮಧ್ಯ ವಯಸ್ಸಿನ ನಂತರ ಸಾಮಾನ್ಯವಾಗಿ ಕಾಡೋ ಸಮಸ್ಯೆ ಅಂದರೆ ಆರ್ಥ್ರೈಟಿಸ್. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಆರ್ಥ್ರೈಟಿಸ್ಗೆ ಗುರಿಯಾಗದೆ ಇರುವಂಥ ವಯಸ್ಕರೇ ಇಲ್ಲ. ಯಾಕಾಗಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್ ಆರ್ಥ್ರೈಟಿಸ್? ಈಗ ಆರ್ಥ್ರೈಟಿಸ್ ನೀವು ಹೇಳಿದಾಗೆ ಪ್ರತಿಯೊಬ್ಬರಿಗೂ ಅಫೆಕ್ಟ್ ಮಾಡುತ್ತೆ, ಒಂದು ಏಜಲ್ಲಿ, ಯಾವುದೇ ಒಂದು ಏಜಲ್ಲಿ ಕೆಲವೊಬ್ಬರಿಗೆ ಅಫೆಕ್ಟ್ ಮಾಡೇ ಮಾಡುತ್ತೆ, ಎಲ್ಲರಿಗೂ ಅಫೆಕ್ಟ್ ಮಾಡುತ್ತೆ, ಕೆಲವೊಬ್ಬರಿಗೆಲ್ಲ ಎಲ್ಲರಿಗೂ ಅಫೆಕ್ಟ್ ಮಾಡುತ್ತೆ. ಈಗ ಆರ್ಥ್ರೈಟಿಸಲ್ಲಿ 2 ಥರ ಬರುತ್ತೆ, ಒಂದು ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಬರುತ್ತೆ, ಇಮ್ಯುನಾಲಜಿಕಲ್ ಡಿಸಾರ್ಡರ್ಸು, ಅಂದರೆ ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಡಿಫೆಕ್ಟ್ ಇದ್ದುಕೊಂಡು ನಮ್ಮ ಜಾಯಿಂಟನ್ನೇ ಡ್ಯಾಮೇಜ್ ಮಾಡುವಂಥ ಒಂದು ಕಾಯಿಲೆ ಇರುತ್ತೆ. ಅದು ಸ್ವಲ್ಪ ಬೇಗನೆ ಬಂದು ಕಂಡುಕೊಳ್ಳುತ್ತೆ, ಕೆಲವರು 20-30 ವರ್ಷ ಕಂಡುಕೊಳ್ಳುತ್ತೆ, ಕೆಲವರಿಗೆ 30-40 ವರ್ಷ ಆದ ನಂತರ ಕಂಡುಕೊಳ್ಳುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಕೈಕಾಲು ಉಳಿದುಕೊಳ್ಳೋದು, ಬೆಳಗ್ಗೆ ಎದ್ದ ನಂತರ ಸ್ಟಿಫ್ನೆಸ್ ಇಟ್ಕೊಳ್ಳೋದು, ಆಮೇಲೆ ಸ್ಲೋಲಾಗಿ ಹಾಗೆ ಬಿಟ್ಟರೆ ಕೈಕಾಲುಗಳು ಸೊಟ್ಟಾಗ್ತಾ ಹೋಗೋದು, ಡ್ಯಾಮೇಜ್ ಆಗ್ತಾ ಹೋಗೋದು, ನಡೆಯೋದಕ್ಕೆ ಕಷ್ಟ ಆಗ್ತಾ ಹೋಗೋದು, ಇದಕ್ಕೆ ರೂಮಟಾಯ್ಡ್ ಆರ್ಥ್ರೈಟಿಸು ಅಥವಾ ಅದರ ಥರದೇ ಆದಂಥ ಕೆಲವೊಂದು ಕಾಯಿಲೆಗಳು ಇದು ಅಫೆಕ್ಟ್ ಮಾಡುತ್ತೆ. ಇನ್ನು ಆಮೇಲೆ ಸಾಮಾನ್ಯವಾಗಿ ಏಜ್ ಆಗ್ತಾ ಇದ್ದಂಗೆ ಮಂಡಿ
ಅಥವಾ ಯಾವುದೇ ಜಾಯಿಂಟ್ ಸವಿತ ಹೋಗುತ್ತೆ. ನಾರ್ಮಲ್ ಏಜಿಂಗ್ ಪ್ರೊಸೆಸ್ಸು, ಅದು ಪ್ರತಿಯೊಬ್ಬರಿಗೂ ಬರುವಂಥ ತೊಂದರೆ. ಮೆಜಾರಿಟಿ ತೊಂದರೆ ಪ್ರಾಬ್ಲಮ್ಸು ಈ ನಾರ್ಮಲ್ ಏಜಿಂಗ್ ಪ್ರೊಸೆಸ್ಸೇ ಇರುತ್ತೆ. ಯೂಶ್ವಲಿ 50-60 ವರ್ಷ ನಂತರ ಮೊಳಕಾಲು ನೋವು ಕಂಡುಕೊಳ್ಳೋದು, ಬ್ಯಾಕ್ ಪೇನ್ ಕಂಡುಕೊಳ್ಳೋದು, ಕೈಕಾಲು ಕಂಡುಕೊಳ್ಳೋದು, ಇದೆಲ್ಲ ನಾರ್ಮಲ್ ಏಜ್ ಆಗ್ತಿದ್ದ ಹಂಗೆ ಸವಿತ ಕಂಡು ಬರುವಂಥದ್ದು ಒಂದು ಪ್ರಾಬ್ಲಮ್. ಅದಕ್ಕೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ ನಾವು. ಹೀಗೆ ಇದು ಎರಡು ಸಾಮಾನ್ಯ ಕಾರಣಗಳು ಅಂತ ನಾವು ಹೇಳ್ಬೋದು. ಆರ್ಥ್ರೈಟಿಸ್ ಸಮಸ್ಯೆ ಇರೋರು ಜಾಸ್ತಿ ನಡಿಬಾರ್ದು, ಮೆಟ್ಲುಗಳನ್ನ ಹತ್ತಿ ಇಳಿದು ಮಾಡಬಾರ್ದು, ಕೆಳಗಡೆ ಕೂರಬಾರ್ದು ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಎಷ್ಟು ಮಟ್ಟಿಗೆ ನಿಜ ಡಾಕ್ಟರ್? ಇದು ಸ್ವಲ್ಪ ಮಟ್ಟಿಗೆ ನಿಜ ಆ್ಯಕ್ಚುಲಿ. ಈಗ ಆರ್ಥ್ರೈಟಿಸ್ ಇರೋರು ನಡಿಬಾರ್ದು ಅಂತೇನಿಲ್ಲ, ನಡಿಲೇಬೇಕು. ಪ್ರತಿಯೊಬ್ಬ ಮನುಷ್ಯನೂ ನಡಿಲೇಬೇಕು. ಎಷ್ಟು ದಿವಸ ನಾವು ನಡೆದುಕೊಂಡಿರ್ತೀವಿ ಅಷ್ಟು ದಿವಸ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಇಲ್ಲಾಂದರೆ ಏನಾಗುತ್ತೆ, ಒಂದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಏಜ್ ಆಗ್ತಿದ್ದಂಗೆ ಶುಗರು, ಡಯಾಬಿಟೀಸ್ ಇದ್ದರೆ ಇವೆಲ್ಲ ಕಾಯಿಲೆಗಳು ಕಂಟ್ರೋಲ್ ತಪ್ತಾ ಹೋಗುತ್ತೆ. ಆಮೇಲೆ ಬಾಡಿ ವೀಕ್ ಆಗ್ತಾ ಹೋಗುತ್ತೆ, ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ, ವೇಟ್ ಗೇನ್ ಆಗ್ತಾ ಹೋಗುತ್ತೆ, ಹೀಗೆ ಒಂದೊಂದು ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಹೀಗಾಗಿ ವಾಕ್ ಮಾಡಬಾರ್ದು ಅನ್ನೋದು ತಪ್ಪು. ಯಾವುದೇ ಕಾಯಿಲೆ ಇದ್ದರೂ ಸಹಿತ ವಾಕ್ ಮಾಡಲೇಬೇಕು. ವಾಕ್ ಮಾಡೋ ಸಲುವಾಗಿಯೇ ನಾವು ಇದು ಏನೋ ತೊಂದರೆ ಇದ್ದರೆ ಅದನ್ನು ಪರಿಹಾರ ಕಂಡ್ಕೋಬೇಕಾಗತ್ತೆ. ಆರ್ಥ್ರೈಟಿಸ್ ಇದ್ದರೂ ವಾಕ್ ಮಾಡಲೇಬೇಕು. ಆಮೇಲೆ ಎಷ್ಟು ವಾಕ್ ಮಾಡಬೇಕು ಅನ್ನೋದು ಮಾತ್ರ ಅದು ಪ್ರತಿಯೊಬ್ಬರು ಇಂಡಿವಿಜುವಲ್ಗೆ ಡಿಫ್ರೆನ್ಸ್ ಆಗಿರುತ್ತೆ. ಈ ಕೆಲವೊಬ್ಬರಿಗೆ ಒಂದೆರಡು ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ನೋವು ಬರ್ತಾ ಇರುತ್ತೆ. ಆ ಥರದ್ರು ಏನು ಮಾಡಬೇಕು, ಬೆಳಗ್ಗೆ 1 ಕಿಲೋಮೀಟ್ರ್ ವಾಕ್ ಮಾಡ್ಕೋಬೇಕು, ಸಾಯಂಕಾಲ 1 ಕಿಲೋಮೀಟ್ರ್ ವಾಕ್ ಮಾಡ್ಕೋಬೇಕು. ಹೀಗೆ ಇನ್ನು ಇನ್ನೂ ಬೇರೆ ತೊಂದರೆಗಳು ಹೇಳ್ತಾ ಇದ್ದೇನೆ. ಹತ್ತು ದಿಳಿದನ್ನು ಈಗ ಆರ್ಥ್ರೈಟಿಸ್ ಇದೆ, ನೋವು ಆಗ್ತಾಯಿತ್ತು, ಹತ್ತು ದಿಳಿದನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕು. ಕೆಳಗಡೆ ಕೂತ್ಕೊಳ್ಳೋದು ಏನಾದರೂ ಇತ್ತಂದರೆ ಅದನ್ನು ಕಡಿಮೆ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಏನಾದರೂ ಇತ್ತಂದರೆ ಕಡಿಮೆ ಮಾಡ್ಕೋಬೇಕು. ಈ ಥರದ ಪ್ರಾಬ್ಲಮ್ಸ್ಗಳನ್ನು ತೊಂದರೆಗಳನ್ನು ಅವರು ಕೆಲಸಗಳನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಆದರೆ ವಾಕ್ ಮಾಡೋದನ್ನು ಮಾಡ್ತಾ ಇರಬೇಕು, ವಾಕ್ ಮಾಡೋದನ್ನು ನಿಲ್ಸೋಕ್ಕೆ ಹೋಗಬಾರ್ದು. ಹಾಗಾದರೆ ಡಾಕ್ಟರ್, ಆರ್ಥ್ರೈಟಿಸ್ಗೆ ಈಗ ಲಭ್ಯ ಇರುವಂಥ ಚಿಕಿತ್ಸೆ ಏನು, ಅದಕ್ಕೆ ಸರಿಯಾದ ಚಿಕಿತ್ಸೆ ಯಾವುದು? ಈಗ ಆರ್ಥ್ರೈಟಿಸ್ಗೆ ಯಾವ ಕಾರಣದಿಂದ ಆರ್ಥ್ರೈಟಿಸ್ ಬಂದಿದೆ, ಯಾವ ಏಜ್ ಮೇಲೆ ಎದರಿಂದ ಬಂದಿದೆ ಅನ್ನೋಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಈಗ ನಾನು ಹೇಳ್ತಾ ಇದ್ದರು ರೂಮಟೈಡ್ ಆರ್ಥ್ರೈಟಿಸ್ ಅಂತ ಅನ್ನೋದು ಭಾಳ ನಮ್ಮ ದೇಶದಲ್ಲಿ ಅಂದರೆ ಭಾಳ ನೆಗ್ಲೆಕ್ಟೆಡ್ ಕಾಯಿಲೆ ಅಂತಲೇ ಹೇಳಬೇಕು ನಾವು. ಈ ಸಂಧಿವಾತ ಅನ್ನೋದು ಜನರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಯಾಕೆ ಬರುತ್ತೆ ಅಂತನ್ನೋದು ನಾಲೆಜ್ ಇಲ್ಲ, ಆಮೇಲೆ ಎಷ್ಟು ದಿವಸ ಇರುತ್ತೆ ಅಂತನ್ನೋದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಏನು ಮಾಡ್ತಾರೆ ಅಂತಂದರೆ ಆ ಕಾಯಿಲೆ ಬಂದ ನಂತರ ಒಬ್ಬರ ಹತ್ರ ಹೋಗ್ತಾರೆ, ಅದ್ರ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಮತ್ತು ಇನ್ನೊಬ್ಬರ ಹತ್ರ ಚೇಂಜ್ ಮಾಡ್ತಾರೆ, ಆಮೇಲೆ ಮತ್ತೆ ಇನ್ನೊಬ್ಬರ ಹತ್ರ ಹೋಗ್ತಾರೆ. ಹೀಗೆ ಎಲ್ಲಿಯೋ ಅವರು ಡಾಕ್ಟ್ರ್ ಹತ್ರ ಸರಿಯಾದ ಡಾಕ್ಟ್ರ್ ಹತ್ರ ಬಂದು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳೋ ಸಮಯದಷ್ಟಿಗೆ ಅವ್ರ ಜಾಯಿಂಟನ್ನು ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಯಾರಿಗೆ ಈ ಥರ ಕೈ ಕಾಲುಗಳಲ್ಲಿ ಮೊಳಕಾಲಲ್ಲಿ ತುಂಬ ಜಾಯಿಂಟಲ್ಲಿ ಪೇನ್ ಬರ್ತಾ ಇದೆ, ಉದ್ಕೊಳ್ತಾ ಇದೆ, ಬೆಳಗ್ಗೆ ತಕ್ಕಂಥ ಸ್ಟಿಫ್ನೆಸ್ ಅನ್ನಿಸ್ತಾ ಇದೆ ಅಂತಂದರೆ ಅವರು ತಜ್ಞ ವೈದ್ಯರ ಹತ್ರ ಬೇಗ ಹೋಗಿ ಅದಕ್ಕೆ ತಕ್ಕ ಪರಿಹಾರನ ತೊಗೊಂಡ್ರೆ ಅವರು ಜಾಯಿಂಟ್ಸನ್ನು ಪ್ರಿಸರ್ವ್ ಮಾಡ್ಕೋಬೋದು. ಆಮೇಲೆ ಅವರ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀನಿ, ನಾವು ಚೆನ್ನಾಗಿ ಜೀವನವನ್ನು ನಡೆಸ್ಕೋಬಹುದು. ಆಮೇಲೆ ಇನ್ನೊಂದು ಗ್ರೂಪ್ ಬರುತ್ತೆ, ಈಗ ಏಜ್ ಆಗ್ತದಂಗೆ ಆರ್ಥ್ರೈಟಿಸ್ ಇರೋರಿಗೆ, ಆ ಥರದವ್ರು ಹೆದರ್ಕೋಬೇಕಾಗಿಲ್ಲ. ಏಜ್ ಆಗ್ತದಂಗೆ ಏನು ಮೊಳಕಾಲು ನೋವು ಬರ್ತಾ ಇದೆ, 50-60 ವರ್ಷ ನಂತರ ಮಂಡಿ ನೋವು ಬರ್ತಾ ಇದೆ ಅಥವಾ ಕೈಯಲ್ಲಿ ನೋವು ಬರ್ತಾ ಇದೆ, ಅಷ್ಟೊಂದು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ನಾರ್ಮಲಾಗಿ ಎಲ್ಲರಿಗೂ ಬರುವಂಥದ್ದು. ಅದಕ್ಕೆ ಪರಿಹಾರ ಅಂತಂದರೆ ಅದು ನಾನು ಹೇಳ್ತಾ ಇದ್ದೆ, ಯಾರಿಗೆ ಬಂದಿದೆ, ಎಷ್ಟು ತೊಂದರೆ ಕೊಡ್ತಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಎಷ್ಟೊಂದು ಆಧುನಿಕ ಚಿಕಿತ್ಸೆಗಳು ಬಂದಿದೆ. ಈಗ ರೂಮಟೈಡ್ ಆರ್ಥ್ರೈಟಿಸ್ಗೆ ಮೆಡಿಕೇಷನ್ಸೇ ಸಾಕಾಗುತ್ತೆ, ಮತ್ತೇನು ಅದಕ್ಕೆ ಎಕ್ಸ್ಟ್ರಾ ಬೇಕಾಗಲ್ಲ, ಯಾವುದೇ ರೀತಿ ಸರ್ಜರಿ ಎಲ್ಲ ಬೇಕಾಗಲ್ಲ. ಭಾಳ ಅಡ್ವಾನ್ಸ್ಡ್ ಆಗಿದೆ ಆರ್ಥ್ರೈಟಿಸ್, ತುಂಬ ಡ್ಯಾಮೇಜ್ ಆಗಿ ಹೋಗಿದೆ ಅಂತಂದರೆ ಆವಾಗ ಜಾಯಿಂಟ್ ರಿಪ್ಲೇಸ್ಮೆಂಟನ್ನು ಸರ್ಜರಿನ ಮಾಡ್ಕೋಬೇಕಾಗತ್ತೆ. ಇನ್ನು ಎರಡನೇದು ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ಗೆ ಈಗ ಅದನ್ನು ನಾವು ನಾನು ಹೇಳ್ತಾ ಇದ್ದೆ ನಿಮಗೆ ಎಷ್ಟು ತೊಂದರೆ ಕೊಡ್ತಾ ಇದ್ರ ಮೇಲೆ ಮಾತ್ರ ಡಿಸೈಡ್ ಮಾಡ್ತೀವಿ ನಾವು. ಹಾಗೆ ಎಷ್ಟು ಪ್ರಾಬ್ಲಮ್ ಇದೆ ಅನ್ನೋಕ್ಕಿಂತ ಎಷ್ಟು ತೊಂದರೆ ಕೊಡ್ತಾ ಇದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಈ ಕೆಲವೊಬ್ಬರಿಗೆ ಕೆಳಗಡೆ ಕೂತ್ಕೊಂಡ್ರೆ ಮಾತ್ರ ನೋವು ಬರ್ತಾ ಇರುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು. ಕೆಲವೊಬ್ಬರಿಗೆ ಹತ್ತುವಾಗ ಇಳುವಾಗ ನೋವು ಬರ್ತಾ ಇರುತ್ತೆ, ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು. ಕೆಲವರಿಗೆ ಜಾಸ್ತಿ ಸ್ಟ್ರೈನ್ ಆದರೆ ನೋವು ಬರ್ತಾ ಇರುತ್ತೆ, ಓಕೆ ಅವತ್ತಿನ ದಿವಸ ಒಂದು ಮಾತ್ರೆ ತೊಗೋಬೋದು. ಕೆಲವೊಬ್ಬರಿಗೆ ತೊಡೆಯಲ್ಲಿ ವೀಕ್ನೆಸ್ ಇರುತ್ತೆ, ಆ ಥರದವರು ಫಿಸಿಯೋಥೆರಪಿ ಎಕ್ಸರ್ಸೈಸ್ ಮಾಡಿಕೊಂಡು ತೊಡೆಯನ್ನು ಬಿಲ್ಡಪ್ ಮಾಡ್ಕೋಬೇಕು. ಹೀಗೆ ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರದ ಕಾರಣಗಳಿಂದ ನೋವು ಬರ್ತಾ ಇರುತ್ತೆ, ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಆಮೇಲೆ ಕೆಲವೊಬ್ಬರಿಗೆ ಫುಟ್ಟಲ್ಲಿ ಪ್ರಾಬ್ಲಮ್ ಇರುತ್ತೆ, ಫ್ಲ್ಯಾಟ್ ಫುಟ್ ಆಗಿರುತ್ತೆ, ಫುಟ್ ಏನೋ ಸ್ವಲ್ಪ ಸೊಟ್ಟಾಗಿರುತ್ತೆ, ಆ ಥರದವರಿದ್ದರೆ ಕೆಲವೊಂದು ಫುಟ್ ಬೇರೆ ಅವ್ರನ್ನ ಮಾಡಿಫಿಕೇಷನ್ ಮಾಡಿದ್ರೂ ಸಹಿತ ಮೊಳಕಾಲು ಕಡಿಮೆ ಆಗುತ್ತೆ. ಆಮೇಲೆ ಇನ್ನು ಕೆಲವೊಬ್ಬರಿಗೆ ಎಸ್ಪೆಷಲಿ ಈಗ 40-50 ಗ್ರೂಪಲ್ಲಿ ಇರುವಂಥವ್ರಿಗೆ ಮೊಳಕಾಲು ಬರ್ತಾ ಇರುತ್ತೆ, ಅವ್ರಿಗೆ ಕಾಲುಗಳು ಸ್ವಲ್ಪ ಸೊಟ್ಟಾಗಿರುತ್ತೆ, ಬಾಗಿದ ಕಾಲುಗಳು ಅಂತ ಹೇಳ್ತಾರೆ, ಅಂದರೆ ಕಾಲುಗಳು ನಡುವೆ ಗ್ಯಾಪ್ ಜಾಸ್ತಿ ಇರುತ್ತೆ. ಆ ಥರದವರಿಗೆ ಆ ಗ್ಯಾಪನ್ನು ಕರೆಕ್ಷನ್ ಮಾಡಿಕೊಟ್ರೆ ಸಾಕು, ಅವ್ರಿಗೆ ಏನಾಗುತ್ತೆ ಅಂದರೆ ಮಂಡಿ ನೋವು ಬರೋದು ಕಡಿಮೆ ಆಗುತ್ತೆ, ಮಂಡಿ ಸವಿತ ಆಗಲಾರ್ದಂಗೆ ನಾವು ತಡೆಗಟ್ಟಬಹುದು. ಹೀಗೆ ಅದು ಕಾರಣ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಎಷ್ಟು ತೊಂದರೆ ಕೊಡ್ತಾ ಇದೆ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಏಜ್ ಆಗಿದೆ, ನಡೆದಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಕೊಡ್ತಾ ಇದೆ ಅಂತಂದರೆ ಈಗ ನೀ ರಿಪ್ಲೇಸ್ಮೆಂಟ್ ಅನ್ನುವಂಥ ಸರ್ಜರಿಯನ್ನು ಮಾಡ್ತೀವಿ. ವೀಕ್ಷಕರೇ, ಮಂಡಿ ನೋವಿಗೆ ಇರುವಂತಹ ಕಾರಣಗಳು ಹಾಗೆ ಲಿಗಮೆಂಟ್ ಇಂಜುರಿಗೆ ಇರುವಂತಹ ಕಾರಣಗಳನ್ನು ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕಿರೋ ಪರಿಹಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಇದರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಈಗೊಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಮಲ್ಲಿನಾಥ್ ಅವರ ಜೊತೆ ಮಾತು ಮುಂದುವರಿಸೋಣ. ಡಾಕ್ಟರ್, ನೀ ರೀಪ್ಲೇಸ್ಮೆಂಟ್ ಅಥವಾ ಮಂಡಿ ಮರುಜೋಡಣೆ ಅಂತ ಹೇಳ್ಬೋದು ಏನು, ಆ ಚಿಕಿತ್ಸೆ ಬಗ್ಗೆ ಹೇಳಿದ್ರಿ. ಇದನ್ನ ಯಾರಿಗೆ ಮಾಡಲಾಗುತ್ತೆ ಮತ್ತೆ ಯಾವ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ? ಈಗ ನೀ ರಿಪ್ಲೇಸ್ಮೆಂಟು ಮಂಡಿ ಮರುಜೋಡಣೆ ಅಂದರೆ ಎರಡೂ ಒಂದೇ ಆಗಲ್ಲ ನನ್ನ ಇದ್ರ ಪ್ರಕಾರ. ನೀ ರಿಪ್ಲೇಸ್ಮೆಂಟಲ್ಲಿ ಅಂದರೆ ನೀ ರಿಪ್ಲೇಸ್ಮೆಂಟೇ ಮಾಡೋಕ್ಕೆ ಹೋಗಲ್ಲ, ಅದರಲ್ಲಿ ಇರುವಂಥದ್ದು ಒಂದು ಕಾರ್ಟಿಲೇಜನ್ನು ಮಾತ್ರ ನಾವೇನು ಮಾಡ್ತೀವಿ, ರಿಪ್ಲೇಸ್ ಮಾಡ್ತೀವಿ ಅಷ್ಟೇ. ಇನ್ನು ಉಳಿದಿಲ್ಲ ಹಾಗೇ ಇರುತ್ತೆ ಅಲ್ಲಿ. ಈಗ ಒಂದು ಇದನ್ನು ಯಾವ ಥರ ನಾವು ಕಂಪ್ಯಾರಿಸನ್ ಕೊಡ್ಬೋದು ಅಂತಂದರೆ, ಈಗ ಹಲ್ಲಲ್ಲಿ ಕೇರೀಸ್ ಆದರೆ ಏನು ಮಾಡ್ತೀವಿ, ಅದರಲ್ಲಿ ಡ್ರಿಲ್ ಮಾಡ್ತೀವಿ, ಸ್ವಲ್ಪ ಸಿಮೆಂಟ್ ಫಿಲ್ ಮಾಡಿ ಒಂದು ಕ್ಯಾಪ್ ಹಾಕ್ತೀವಿ. ಅದೇ ಥರ ಮೊಳಕಾಲಲ್ಲಿ ಮಾಡುವಂಥ ಪ್ರೊಸೀಜರ್. ಇದೇನು ಆ ಥರ ಭಾಳ ಮೇಜರ್ ಪ್ರೊಸೀಜರು ಅಥವಾ ಆ ಥರ ಟ್ರಾನ್ಸ್ಪ್ಲಾಂಟೇಷನ್ ಥರ, ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಥರದ್ದು ಅಲ್ಲ. ಇದು ಜಸ್ಟ್ ಡ್ಯಾಮೇಜ್ ಆಗಿರೋ ಕಾರ್ಟಿಲೇಜನ್ನು ಒಂದು ಮೆಟಲ್ ಕ್ಯಾಪಿಂದ ರಿಪ್ಲೇಸ್ ಮಾಡುವಂಥ ಒಂದು ಸಣ್ಣ ಸರ್ಜರಿ ಆ್ಯಕ್ಚುಲಿ. ಹಾಗೆ ಹೇಳಬೇಕು ಅಂತಂದರೆ ಇದೇನು ತುಂಬ ಮೇಜರ್ ಸರ್ಜರಿ ಏನೂ ಅಲ್ಲ. ಇದು ತುಂಬ ತೊಂದರೆ ಕೊಡ್ತಾ ಇದೆ ಈ ಆರ್ಥರೈಟಿಸ್, ಯಾವುದೇ ಒಂದು ಕಾರಣ ಆರ್ಥರೈಟಿಸಿಂದ ತೊಂದರೆ ಕೊಡ್ತಾ ಇದೆ. ನಡೆದಾಡೋಕ್ಕಾಗ್ತಲ್ಲ, ಡೇ ಟು ಡೇ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಬೇರೆ ಥರದ್ದೆಲ್ಲ ಟ್ರೀಟ್ಮೆಂಟ್ ಟ್ರೈ ಮಾಡಿದ್ದಾರೆ, ಮೆಡಿಕೇಷನ್ಸು, ಎಕ್ಸಸೈಸು, ಫಿಸಿಯೋಥೆರಪಿ ಈ ಥರದ್ದೆಲ್ಲ ಟ್ರೈ ಮಾಡಿದ್ದಾರೆ, ಆಗ್ತಾನೇ ಇಲ್ಲ ತಂದಾಗ ಮಾತ್ರ ಇದನ್ನು ಈ ಸರ್ಜರಿನ ನಾವು ಮಾಡ್ತೀವಿ. ಈ ಸರ್ಜರಿಯ ನಂತರ ಮೊಣಕಾಲನ್ನು ಯಾವ ಥರ ಜಾಗ್ರತೆ ವಹಿಸಬೇಕಾಗತ್ತೆ? ನಾವು ಅದನ್ನು ಪೇಷಂಟಿಗೆ ಹೇಳಿಕೊಟ್ಟಿರ್ತೀವಿ, ಅಂದರೆ ಪ್ರತಿಯೊಬ್ಬರು ಪೇಷಂಟಿಗೆ ಈ ಕೆಲಸ ನೀವು ಮಾಡ್ಬೋದು, ಇದನ್ನು ಮಾಡಬಾರ್ದು, ಆಮೇಲೆ ಇದು ಮಾಡೋದ್ರಿಂದ ಈ ಥರ ತೊಂದರೆ ಆಗುತ್ತೆ ಅಂತ ನಾವು ಇಂಡಿವಿಜುವಲ್ ಆಗಿ ಹೇಳ್ಕೊಟ್ಟಿರ್ತೀವಿ. ಕೆಲವರು ಫಿಟ್ ಆಗಿರ್ತಾರೆ, ಓಕೆ ಅವ್ರು ಓಡಾಡ್ಕೊಂಡಿರ್ತಾರೆ, ಕೆಲವರು ಟೆನ್ನಿಸ್ ಆಡ್ತಿರ್ತಾರೆ, ಕೆಲವೊಬ್ಬರು ಸ್ವಿಮ್ಮಿಂಗು, ಸೈಕಲು, ಟೂ ವೀಲರ್ ಎಲ್ಲ ಓಡಾಡಿಸ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಆಗಲ್ಲ, ಕೆಲವೊಬ್ಬರು ಮಾಡೋಕ್ಕಾಗಲ್ಲ, ಅವ್ರ ಸ್ಟ್ರೆಂತ್ ಇರಲ್ಲ, ಕೆಲವೊಂದು ಅವ್ರದ್ದೇ ಆದ ಕೆಲವೊಂದು ಪ್ರಾಬ್ಲಮ್ ತೊಂದರೆಗಳಿರುತ್ತೆ. ಅದನ್ನು ನಾವು ಇಂಡಿವಿಜುವಲಾಗಿ ನಾವು ಪೇಷಂಟ್ಗೆ ಹೇಳ್ತೀವಿ. ಯೂಶ್ವಲಿ ಈ ಥರ ರಿಪ್ಲೇಸ್ಮೆಂಟ್ ಆದವರು ಡೇ ಟು ಡೇ ವರ್ಕ್ ಮಾಡೋಕ್ಕೇನು ತೊಂದರೆ ಆಗಲ್ಲ, ಅವ್ರು ವಾಕ್ ಮಾಡ್ಕೋಬೋದು, ಅವ್ರ ಶಕ್ತಿ ಎಷ್ಟಿರುತ್ತೆ ಅದ್ರ ಮಟ್ಟಿಗೆ ಅವ್ರು ವಾಕ್ ಮಾಡ್ಕೋಬೋದು. ಕೆಲವರು ಒಂದು 2-3 ಕಿಲೋಮೀಟ್ರ್ ಮಾಡ್ಕೋತಾರೆ, ಇನ್ನು ಕೆಲವರು 3-4 ಕಿಲೋಮೀಟ್ರ್ ವಾಕ್ ಮಾಡ್ಕೊಳ್ತಾರೆ, ಆಮೇಲೆ ಟೂ ವೀಲರು, ಕಾರು ಕಂಫರ್ಟಬಲಾಗಿ ಓಡಿಸ್ಬೋದು, ಆಮೇಲೆ 10 ದಿಳಿದೆಲ್ಲ ಮಾಡ್ಕೋಬೋದು. ದಿನನಿತ್ಯ ಕೆಲಸಕ್ಕೇನು ತೊಂದರೆ ಆಗಲ್ಲ, ಆದರೆ ಯಾವ್ದು ಮಾಡಬಾರ್ದು ಅನ್ನೋದು ನಾವು ಇಂಡಿವಿಜುವಲಾಗಿ ಆ ಪರ್ಸನಿಗೆ ನಾವು ಪರ್ಟಿಕ್ಯುಲರಾಗಿ ಹೇಳಿ ಕಳಿಸಿರ್ತೀವಿ. ಡಾಕ್ಟರ್, ಇವತ್ತಂತೂ ಚಿಕಿತ್ಸೆಗೆ ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಈಗ ಮಂಡಿ ನೋವಿಗಿರುವಂಥ ಚಿಕಿತ್ಸೆ ಇರ್ಬೋದು, ಆರ್ಥ್ರೈಟಿಸ್ಗೆ ಇರ್ಬೋದು, ಯಾವ ಥರದ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಚಿಕಿತ್ಸೆ ಮಾಡಲಾಗುತ್ತೆ? ಈಗ ಆಧುನಿಕ ಚಿಕಿತ್ಸೆ ಅಂದರೆ ಮುಂಚೆ ಒಂದು 15-20 ವರ್ಷ ಕಂಪೇರ್ ಮಾಡಿದ್ರೆ ಈಗ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ, ಆದರೆ ಬೇಸಿಕ್ ಕಾನ್ಸೆಪ್ಟಲ್ಲಿ ಸೇಮ್ ಉಳ್ಕೊಂಡಿದೆ. ಏನು ಆ ಥರದ್ದು ತುಂಬ ಚೇಂಜ್ ಆಗಿದೆ ಅನ್ನೋಂಥದ್ದು ಏನಿಲ್ಲ, ಬೇಸಿಕ್ ಕಾನ್ಸೆಪ್ಟಲ್ಲಿ ಸೇಮ್ ಉಳ್ಕೊಂಡಿದೆ, ಆದರೆ ಮೈನರ್ ಮಾಡಿಫಿಕೇಶನ್ಸ್ ಎಲ್ಲ ತುಂಬ ಆಗಿದೆ. ಮುಂಚೆ ಮೊಳಕಾಲನ್ನ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿ ಮಾಡ್ತಾ ಇದ್ದೀವಿ, ಈಗ ಚಿಕ್ಕದಾಗಿ ಓಪನ್ ಮಾಡಿ ಮಾಡ್ತೀವಿ. ಮುಂಚೆ ಈ ಥರ ಯಾವುದೇ ಸರ್ಜರಿ ಆದರೆ ಬ್ಲಡ್ ರಿಕ್ವೈರ್ಮೆಂಟು ರಕ್ತ ಬೇಕಾಗ್ತಾ ಇತ್ತು, ಅವಾಗ ಯಾರಾದರೂ ಹಾಸ್ಪಿಟ್ಲಿಗೆ ಹೋಗಿ ಆಪ್ರೇಷನ್ ಮಾಡ್ಕೋತಾ ಇರ್ತದೆ ಅಂದರೆ ಮನೆಯವರಿಗೆ ಕೆಲಸ ಏನಂದರೆ ರಕ್ತ ಅರೇಂಜ್ ಮಾಡುವಂಥದ್ದು. ಈಗೆಲ್ಲ ಯಾವುದೇ ರಕ್ತ ಕೊಡುವಂಥ ಅವಶ್ಯಕತೆ ಬರಲ್ಲ. ಆಮೇಲೆ ಈಗ ಇಂಪ್ಲಾಂಟಲ್ಲಿ ಎಷ್ಟೊಂದು ಮಾಡಿಫಿಕೇಷನ್ಸ್ ಬಂದಿದೆ, ಹೊಸ ಹೊಸ ಥರದ ಇಂಪ್ಲಾಂಟ್ಸು ಬಂದಿದೆ, ಅದನ್ನು ಮತ್ತು ಇನ್ಸ್ಟ್ರೂಮೆಂಟ್ಸು ಎಷ್ಟೊಂದು ಮಾಡಿಫಿಕೇಷನ್ಸ್ ಬಂದಿದೆ ಈಗ. ಆಮೇಲೆ ಮುಂಚೆ ಆಪ್ರೇಷನ್ಸ್ ಅಂದರೆ ಇನ್ಫೆಕ್ಷನು, ಕೀಮೋ ಆಗುವಂಥ ಸಾಧ್ಯತೆಗಳು ತುಂಬ ಇತ್ತು, ಈಗ ಆ ಥರದ್ದೆಲ್ಲ ತುಂಬ ಕಡಿಮೆ ಆಗಿದೆ. ಮೆಡಿಕೇಷನ್ಸ್ ಎಲ್ಲ ಬಂದಿದೆ, ಅಂದರೆ ಅಡ್ವಾನ್ಸ್ಡ್ ಮೆಡಿಕೇಷನ್ಸ್ ಎಲ್ಲ ಎಷ್ಟೊಂದು ಬಂದಿದೆ, ಚಿಕಿತ್ಸೆ ಇನ್ನಷ್ಟು ಸರಳ ಆಗ್ತಾ ಇದೆ. ಹೌದು, ಚಿಕಿತ್ಸೆ ಆದಷ್ಟು ಸರಳ ಆಗ್ತಾ ಇದೆ. ಮುಂಚೆ ಆ ಸರ್ಜರಿ ಅಂದರೆ ಹೆದರಿಕೆ ಅನ್ನೋದು ಇತ್ತು, ಈಗ ಜನ ಯಾರು ಹೆದರಿಕೊಳ್ಳಲ್ಲ, ಸರ್ಜರಿ ಅಂದರೆ ಓಕೆ ಅಂತ ಅನ್ನೋವಂಥದ್ದು ಇದು ಬಂದಿದೆ ಈಗ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಪೋಲೋ ಆಸ್ಪತ್ರೆಯಿಂದ ಮೂಳೆ ತಜ್ಞರು ಹಾಗೆ ಮೊಣಕಾಲಿನ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಲ್ಲಿನಾಥ್ ಅವರು. ಅವ್ರ ಜೊತೆ ಮಾತನಾಡುವಂಥ ವಿಷಯಗಳು ಇನ್ನೂ ಸಾಕಷ್ಟಿದೆ, ಆದರೆ ಅದಕ್ಕೂ ಮುಂಚೆ ಈಗೊಂದು ಚಿಕ್ಕ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಮಲ್ಲಿನಾಥ್ ಅವ್ರ ಜೊತೆ ಮಾತು ಮುಂದುವರಿಸೋಣ. ಎಲ್ಲೋ ಕೇಳಿದ್ದೀನಿ ಡಾಕ್ಟರ್, ಒಂದು ವಯಸ್ಸಿನ ನಂತರ ಸಂಪೂರ್ಣವಾಗಿ ಗುಣವಾಗೋದು ಅಂತಿಲ್ಲ, ಏನಿದ್ರೂ ಅದು ಚೆನ್ನಾಗಿರೋ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಂತ. ಹೌದು, ಬಹುಶಃ ಮಂಡಿ ನೋವಿಗೂ ಅದು ಅಪ್ಲೈ ಆಗುತ್ತೆ ಅಂತ ಅನ್ಕೋತೀನಿ. ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ಇದು ಆ ಥರ ನಾವು ಈಗ ಒಂದು 60 ವರ್ಷದವರೆಗೆ ಮೊಳಕಾಲು ರಿಪ್ಲೇಸ್ಮೆಂಟ್ ಮಾಡಿದೆ ಅಂತಂದರೆ ಎಲ್ಲನೂ ವಾಸಿಯಾಗಿ ಹೋಗಿಬಿಡುತ್ತೆ ಅಥವಾ ಎಲ್ಲ ಸರಿಯಾಗತ್ತೆ ಅಥವಾ ಮುಂಚೆ ನಾನು 20 ವರ್ಷ ಮುಂಚೆ ಹೇಗಿದ್ದೆ ಹಾಗೆ ಆಗ್ತೀನಿ ಅಂತ ಅನ್ನೋದು ಹಂಗೆಲ್ಲ ಆಗಲ್ಲ. ನಾವು ಅಗೇನೆಸ್ಟ್ ನೇಚರಿಗೆ ಹೋಗಕ್ಕೆ ಆಗಲ್ಲ. ಈಗ ಮೊಳಕಾಲು ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ಮೊಳಕಾಲಲ್ಲಿರುವಂಥ ತೊಂದರೆ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಅವ್ರು ಮಾಡುವಂಥ ಆ್ಯಕ್ಟಿವಿಟೀಸು ಅವ್ರ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅವ್ರ ಪರ್ಸನಿಗೆ 1 ಕಿಲೋಮೀಟ್ರ್ ವಾಕ್ ಮಾಡುವಂಥ ಶಕ್ತಿ ಇತ್ತು ಅಂತಂದರೆ ಅವ್ರು ಅಷ್ಟೇ ವಾಕ್ ಮಾಡೋಕ್ಕಾಗೋದು. ಮಂಡಿ ರಿಪ್ಲೇಸ್ಮೆಂಟ್ ಮಾಡಿದೆ ಅಂತ 4 ಕಿಲೋಮೀಟ್ರ್ ವಾಕ್ ಮಾಡೋಕ್ಕಾಗಲ್ಲ. ಹಾಗೆ
ಅದು ಅಲ್ಲಿರುವಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತೆ. ಆದರೆ ಅದರಿಂದನೇ ಎಲ್ಲನೂ ಸಾಲ್ವ್ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಈಗ ಮಂಡಿ ರಿಪ್ಲೇಸ್ ಮಂಡಿ ಡ್ಯಾಮೇಜ್ ಆಗಿ ಹೋಗಿರುತ್ತೆ, ಅವ್ರಿಗೆ ನಡೆದಾಡಕ್ಕೆ ಆಗ್ತಾ ಇರಲ್ಲ, ಅದರಿಂದ ಏನಾಗುತ್ತೆ ವೇಟ್ಗೆ ಏನಾಗಿರುತ್ತೆ, ಸ್ವಲ್ಪ ಶುಗರ್ ಕಂಟ್ರೋಲ್ ತಪ್ತಾ ಇರುತ್ತೆ, ಬಿ ಪಿ ಜಾಸ್ತಿ ಆಗ್ತಾ ಇರುತ್ತೆ. ಇದು ಮಂಡಿ ರಿಪ್ಲೇಸ್ಮೆಂಟ್ ಮಾಡಿದ ನಂತರ ಅವ್ರು ಸ್ವಲ್ಪ ಎಫರ್ಟ್ ಹಾಕಿ ವಾಕ್ ಮಾಡಿದರೆ ಈ ಥರ ತೊಂದರೆಗಳೆಲ್ಲ ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬರುತ್ತೆ, ತೂಕ ಕಡಿಮೆ ಆಗುತ್ತೆ, ಬಿ ಪಿ ಶುಗರ್ ಕಂಟ್ರೋಲ್ ಇಟ್ಕೋಬೋದು. ಆದರೆ ಪೂರ್ತಿ ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ ಏನಂದರೆ ಆಗಲ್ಲ. ಆ ಮೊಳಕಾಲಲ್ಲಿರೋ ಪ್ರಾಬ್ಲಮ್ ಆ ಇದಕ್ಕೆ ಸರಿಯಾಗಿ ಆಗುತ್ತೆ. ಒಂದಷ್ಟು ವರ್ಷಗಳ ಮಟ್ಟಿಗೆ ಸುಧಾರಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀರಾ? ಆ ಥರ ಹೇಳೋಕ್ಕಾಗಲ್ಲ. ಈಗ ಮೊಳಕಾಲಲ್ಲಿ ಮೇನ್ ಪ್ರಾಬ್ಲಮ್ ಆಗಿದೆ ಅಂತಂದರೆ ಮೊಳಕಾಲು ತೊಂದರೆ ಸರಿಯಾದರೆ ಅವ್ರು ವಾಕ್ ಮಾಡ್ಕೊಂಡಿರ್ಬೋದು, ಅವ್ರ ಶಕ್ತಿ ಎಷ್ಟು ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಚೆನ್ನಾಗಿ ಸ್ಟ್ರೆಂತ್ ಇದ್ದು ವಿಲ್ ಪವರ್ ಚೆನ್ನಾಗಿತ್ತು ಅಂತಂದರೆ ಅವ್ರು 3-4 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡಿರ್ಬೋದು, ತಮಗೆ ದಿನನಿತ್ಯದ ಎಲ್ಲ ಕೆಲಸ ಮಾಡ್ಕೊಂಡಿರ್ಬೋದು. ಕೆಲವರಿಗೆ ಶಕ್ತಿನೇ ಇರಲ್ಲ, ಅಶಕ್ತರಾಗಿರ್ತಾರೆ, ಬೇರೆ ಎಷ್ಟೊಂದು ತೊಂದರೆಗಳಿರ್ತವೆ, ಆ ಥರದವರಿಗೆ ಮೊಳಕಾಲು ನೋವು ಕಡಿಮೆ ಆಗುತ್ತೆ. ಅವ್ರ ಶಕ್ತಿ ಎಷ್ಟಿರುತ್ತೆ ಅಷ್ಟು ತಿರಾಡ್ಕೊಂಡಿರ್ಬೋದು ಹಾಗೆ. ಅದ್ರ ಜೊತೆಗೆ ಅಡ್ವಾಂಟೇಜ್ ಏನಂತಂದರೆ ಈ ಥರ ಶುಗರು ಬಿ ಪಿ ಈ ಥರದ ಕಾಯಿಲೆಗಳು ಕಂಟ್ರೋಲಿಗೆ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಅವ್ರು ವಾಕ್ ಮಾಡೋದ್ರಿಂದ ಎಕ್ಸರ್ಸೈಸ್ ಮಾಡೋದ್ರಿಂದ ಕಂಟ್ರೋಲಿಗೆ ಬರುತ್ತೆ. ನಮ್ಮ ದೇಹದ ಆರೋಗ್ಯದಲ್ಲಿ ಮೂಳೆಯ ಆರೋಗ್ಯ ಕೂಡ ಸೇರಿಕೊಳ್ಳುತ್ತೆ. ಮೂಳೆಯ ಆರೋಗ್ಯವನ್ನು ಸ್ವಸ್ಥವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಏನು ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಈಗ ನಮ್ಮ ದೇಹದ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಮೂಳೆ ಆರೋಗ್ಯನೂ ಭಾಳ ಇಂಪಾರ್ಟೆಂಟು. ಇದರ ಆರೋಗ್ಯ ಬಗ್ಗೆ ನಾವು ಚಿಕ್ಕ ಮಕ್ಕಳಾಗಿನಿಂದಲೇ ಗಮನ ಹರಿಸ್ಬೇಕು. ಯಾಕಂದರೆ ನಾವು ಮೂಳೆ ನಮ್ಮದು ಮುಂದೆ ದೊಡ್ಡವರಾದಂಥ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದು ನಾವು ಚಿಕ್ಕದವರಿದ್ದಾಗಿಂದನೇ ಡಿಸೈಡ್ ಆಗಿ ಹೋಗಿಬಿಟ್ಟಿರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿದ್ದಾಗನೇ ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು, ಸ್ಪೋರ್ಟ್ಸಲ್ಲಿ ಆಗಲಿ ಆಟ ಆಡೋದ್ರಲ್ಲಿ ಇದು ಆಗಿರಬೇಕು, ಮತ್ತು ಮೂಳೆ ಗಟ್ಟಿಯಾಗುವಂಥ ಫುಡ್ಡು ಊಟ ಮಾಡ್ತಾ ಇರಬೇಕು. ಅಂದರೆ ಆಹಾರವನ್ನು ಸೇವಿಸ್ತಾ ಇರಬೇಕು, ಹಾಲು ಮುದ್ದೆ ಈ ಥರ ಕ್ಯಾಲ್ಸಿಯಂ ರಿಚ್ ಇರುವಂಥ ಡಯಟನ್ನು ಸೇವಿಸ್ತಾ ಇರಬೇಕು, ಮತ್ತು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರೋಕ್ಕೆ ಹೋಗಬಾರ್ದು. ಅದ್ರ ಜೊತೆಗೆ ನಮ್ಮ ಮೂಳೆಗೆ ಇಂಜುರಿ ಆಗಲಾರ್ದಾಗೆ ನಾವು ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಬೇಕು. ಆಮೇಲೆ ಎಕ್ಸರ್ಸೈಸನ್ನು ನಾವು ಲೈಫ್ ಟೈಮಲ್ಲಿ ಯಾವಾಗಲೂ ಮಾಡ್ತಾ ಇರಬೇಕು. ಮೇನಾಗಿ ನಾವು ಮೂಳೆ ಆರೋಗ್ಯನ ಕಾಪಾಡ್ಕೊಂಡು ಹೋಗಬೇಕಂದ್ರೆ ಎಕ್ಸರ್ಸೈಸು ಮತ್ತು ಒಳ್ಳೆ ಆಹಾರ ಭಾಳ ಮುಖ್ಯವಾಗಿರುತ್ತೆ. ಆರ್ಥ್ರೈಟಿಸ್ ಮಂಡಿ ನೋವು ಬಹುತೇಕ ಮಂದಿಗೆ ಕಾಡುವಂಥ ಸಮಸ್ಯೆ, ಅದಕ್ಕಿರೋ ಹೊಸ ವಿಧಾನದ ಚಿಕಿತ್ಸೆಯನ್ನು ಸರಳ ರೀತಿಯಲ್ಲಿ ವಿವರಿಸಿದ್ದೀರಾ. ನಮ್ಮ ತಂಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ದಯವಿಟ್ಟು ತಗೊಳ್ಳಿ ಡಾಕ್ಟರ್. ವೀಕ್ಷಕರೇ, ಈಗ ಮನೆ ಮದ್ದು. ನುಗ್ಗೆ ಸೊಪ್ಪಿನ ರಸಕ್ಕೆ ಹಾಲು ಮತ್ತು ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸೋದ್ರಿಂದ ರಕ್ತ ಶುದ್ಧಿಯಾಗುತ್ತೆ, ಹಾಗೆ ಆರೋಗ್ಯನೂ ವೃದ್ಧಿಸುತ್ತೆ. ಇವತ್ತಿನ ಸಂಚಿಕೆಯಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯ ಅತಿಥಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.